ನಿನ್ನೆ ಸಾಯಂಕಾಲ ಕೂಡ ನಾನು ಈ ಕಡೆ ತಮಿಳ್ನಾಡಿಗೆ ಬರ್ಬೇಕಂದ್ರೆ ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡಿ ಹೇಳಿದೆ ಅಂದ್ರು ಟೋಲ್ ಪಾಸ್ ಆಗಿದ್ದೀನಪ್ಪ ಈಗ ಅಂತ, ಕಾಫಿ ಕುಡಿಯೋಣ ಅಂದ್ರು, ಸರಿಪ್ಪ ಹಂಗಾದ್ರೆ ಕಾಫಿ ಡೇಕ್ ಬಾ ಅಂತ. ರಾತ್ರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ, 8-ರಿಂದ 8:30 ಅರ್ಧ ಅವರು ಮುಕ್ಕಾಲು ಅವರು ನಾನು ನಮ್ಮ ಕಾಮನೂರು ಬಾಬು ಇನ್ನು ನಮ್ಮ ಸ್ನೇಹಿತರೊಂದಿಬ್ಬರು ನಮ್ಮ ಬ್ರದರು ನಾವೆಲ್ಲ ಕೋಲಾರ ಕಾಫಿ ಡೇಲಿ ಕೂತ್ಕೊಂಡು ಕಾಫಿ ಕುಡಿದು ಅವ್ರು ಈ ಕಡೆ ಬಂದರು, ನಾನು ಆ ಕಡೆ ಹೋದೆ. ಬೆಳಗ್ಗೆ ನೋಡಿದ್ರೆ 5:30 ಈ ಥರ ಒಂದು ಫೋನ್ ಬರುತ್ತೆ ನನಗೆ, ಈ ಥರ ಆಗಿದೆ ಅಂತ. ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದೆ. ಅವರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನಿವಾಗ ಮೋಹನ್ಗೆ ಹುನರ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮ ಮನೆ ಹೋಗಿಲ್ಲ, ನಮ್ಮ ಜೊತೆ ಇದ್ದಾರೆ ಅಂತ ಒಂದು ನಂಬಿಕೆಗೋಸ್ಕರ. ನಾನು ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ರಾತ್ರಿ 8:00 ಗಂಟೆಯಿಂದ 8:30 ನಮ್ಮ ಜೊತೆಯಲ್ಲಿದ್ದು ಬೆಳಗ್ಗೆ ನಾನು ಮೀಟ್ ಮಾಡಿ ಬೆಳಗ್ಗೆ ಮಾತಾಡಿಕೊಂಡು ಅಲ್ಲಿಂದ ನಾನು ಚೆನ್ನೈ ಕಡೆ ಹೋಗಿ ವಾಪಸ್ ಬರಬೇಕಂತ ಅವ್ರ ಜೊತೆಯಲ್ಲಿ 8:30 ಕಾಫಿ ಕುಡಿದು ಮಾತಾಡಿ ನಾನು ಮನೆಗೆ ಹೋದೆ. ನಾನು ಬೆಳಗ್ಗೆ ನನಗೆ 5:30 ಆ ಥರ ಫೋನ್ ಕೊಡಬೇಕಂದ್ರೆ ಅದಕ್ಕೊಂದು ಶಾಕಿಂಗ್ ಅಂತ ಒಂದು ದಿವಸ. ನನಗೆ 7:00 ಗಂಟೆವರೆಗೂ ಮನೆಯಲ್ಲಿ ನನಗೆ ಕುತ್ಕೊಳ್ಳೋಕ್ಕಾಗಿಲ್ಲ. ನನ್ನ ಕಾಲು ಕೈಯೆಲ್ಲ ಏನಾಗಿತ್ತು ಅಂದರೆ ಒಂಥರ ಶಕ್ತಿಯಿಂದ ಕೆಳಗಡೆ ನನಗೆ ಕುತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮನೆಯಲ್ಲೆಲ್ಲ ಭಯ ಪಟ್ಕೊಂಡು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನೀರು ಕುಡಿದು ಹಂಗೆ ಬರ್ತಾ ಇದ್ದೆ. ನಾನು ಚಡ್ಡಿ ಹಾಕ್ಕೊಂಡು ಬರ್ತಾ ಇದ್ದೆ ನಾನು. ಆಮೇಲೆ ನಮ್ಮ ಮನೆಯಲ್ಲಿ ಪ್ಯಾಂಟು ಶರ್ಟ್ ಇಟ್ಕೊಂಡು ಜ್ಞಾಪಕನೇ ಇಲ್ಲ ನನಗೆ. ಅಲ್ಲಿಂದ ಬಂದೆ ಇಲ್ಲಿ ಡೈರೆಕ್ಟಾಗಿ. ಇಲ್ಲಿ ನೋಡಿದ್ದಕ್ಕೆ ಈ ಒಂದು ಇದು ನೋಡಿ ನನಗೆ ತುಂಬ ಕಷ್ಟ ಆಯಿತು. ನೀವೇ ನೋಡ್ತಾ ಇದ್ದೀರ ಈ ಜನ ಇದೆಲ್ಲ ವಿಶ್ವಾಸ ಆಯ್ತು ಜನ ಬರೋ ಸರ್. ಯಾರು ವಿಶ್ವಾಸ ಆಗಿದೆ ಯಾರು ಬರೋದು. ನನ್ನ ಜೊತೆ 15 ವರ್ಷ ಇದ್ದ ಇದ್ದಾರೆ, 10 ವರ್ಷದಿಂದ ಕ್ಲೋಸ್ ಆಗಿದ್ದಾರೆ ನನ್ನ ಹತ್ರ. 10 ವರ್ಷದಿಂದ ಕ್ಲೋಸ್ ಆಗಿದ್ದರು. ಎಲ್ಲೇ ಆಗಲಿ ಒಂದು ಮನುಷ್ಯನ ಒಂದು ಡೇಟ್ ಹಾಕಿದ್ದು ಒಬ್ಬರು ಬೈದಿದ್ದು ಯಾವುದೋ ನ್ಯಾಯ ಪಂಚಾಯತಿ ಗಲಾಟೆ ಮಾಡಿಕೊಂಡಾಗ ಬೈದಿರ್ತಾರೆ, ಹಿಂಗೆ ಮಾಡ್ಕೊಬಾರ್ದು ಹಿಂಗೆ ಹೋಗ್ಬೇಕು ಅಂತೇಳಿ ಬೈದಿರ್ತಾರೆ. ಅದು ತಪ್ಪಾಡಿದ್ದು ಅವ್ರು ಡೇಟ್ ಹಾಕಿರ್ಬೋದು. ಆದರೆ ಈ ಕೊಲೆಗಳು ಮಾಡುವಂಥ ಇದು ಅದ್ರ ಮನಸ್ಸಿನಲ್ಲಿ ಇರಲಿಲ್ಲ ಅಂತ ಒಂದು ಇದು ಇಲ್ಲ. ನಾನು ಇರಬೇಕು, ನನ್ನ ಮಕ್ಕಳಿದ್ದಾರೆ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅಂತಿರಬೇಕು ಅನ್ನೋ ಒಂದು ಉದ್ದೇಶ ಯಾವತ್ತೂ ನಮ್ಮ ಹತ್ರ ಮಾತಾಡ್ತಾ ಇದ್ದೆ ಮಾತ್ರ. ಬೇರೆ ಕೆಟ್ಟದಾಗಿ ಯಾವತ್ತೂ ಯಾರ ಮೇಲೂ ಒಂದು ದೂಷಿತ ಪಕ್ಷ ಅಲ್ಲ, ಯಾರ ಮೇಲೆ ಏನು ಅಂದೂ ಇಲ್ಲ. ಮೊದಲೇ ಯಾವಾಗ 15-20 ವರ್ಷ ಹಿಂದ್ಗಡೆ ಎಲ್ಲೋ ಗಲಾಟೆಗಳು ಅದು ಇದು ಮಾಡ್ಕೊಂಡಿರ್ಬೋದೇನೋ ನನಗೆ ಗೊತ್ತಿಲ್ಲ. ನಮ್ಮ ಜೊತೆ ಸೇರಿದಾಗಿದ್ದು ತುಂಬ ಚೆನ್ನಾಗಿದ್ದರು. ಆವತ್ತು ಹೆಂಗಿದ್ದ ನಾವು ಪ್ರತಿವಾದಿಯಲ್ಲಿ ಎಲ್ಲ ಎಲ್ಲ ಕರೆಕ್ಟಾಗಿದ್ದರು ಅವರು. ಆದರೆ ಏನಕ್ಕೋಸ್ಕರ ಇದಾಯಿತು, ಯಾತಕ್ಕೋಸ್ಕರ ಆಯಿತು? ಸರ್, ಕ್ರೆಟ್ ಅಂತ ನನ್ನ ಹತ್ರ ಯಾವತ್ತು ಇದುವರೆಗೂ ಬಂದ್ಬಿಟ್ಟು ನನಗೆ ಹಿಂಗಿದೆ ಹಿಂಗೆ ಮಾಡ್ತಾರೆ ಏನು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಯಾವುದೇ ಆಗಲಿ ಇಲ್ಲ ಇಂಥವ್ರು ನಾನು ಹೊಡೆದಿದ್ದೀನೋ, ಇಲ್ಲ ಇಂಥವ್ರು ನನ್ನ ಮೇಲೆ ಸ್ಕೆಚ್ ಹಾಕಿದಾರೋ, ಇಲ್ಲ ಇಂಥ ನನ್ನ ಕ್ರೆಟಿಂಗ್ ಮಾಡ್ತಾರೆ ಅಂತ ಯಾವುದು ನನಗೆ ಇದುವರೆಗೂ ಒಂದು ದಿವಸ ನನ್ನ ಹತ್ರ ಮಾತಾಡ್ತಾರೆ. ಅವಿಬ್ಬರು ಯಾವತ್ತೂ ಡಿಸ್ಕಷನೇ ಇಲ್ಲ ಸರ್. ಇಲ್ಲ ಸರ್, ಅದಕ್ಕೆ ನೋಡಿ ತನಿಖೆಯಲ್ಲಿರಬೇಕಂತ ತನಿಖೆ ಬಗ್ಗೆ ನಾವು ಮಾತಾಡಲೇಬಾರ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.